Hi everyone, welcome back to my YouTube channel. Ivatina SSP scholarship na important update ganne gala swagata swagata yava barutte kodu scholarship yava barutta illa anta vidyarthigalu kelta idre finally update kuda bandide illi kela vidyarthigalige innu kuda sanction e agirilla iga finally torustha ide nange gottilla government avaru yake ee riti delay maartta idare anta illi est amount barbeku yavadu seeding yavadagide name matching agide illa anta kuda show maartta ide daivittu neevu nimma SSP id login aagi alli nimge hosa application kelutte alli ಅಪ್ಲೈ ಮಾಡಿದ್ರೆ ಮಾಡಿ ಅಥವಾ ಅಲ್ಲಿ ಇಯರ್ ವೈಸ್ ಡೀಟೇಲ್ಸ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಯರ್ ತೋರಿಸುತ್ತೆ ಅಲ್ಲಿ ನೀವು ಬಂದಬೇಕಾಗುತ್ತೆ ಅಲ್ಲಿ ನಿಮಗೆ ತೋರಿಸುತ್ತೆ ಅಪ್ಲಿಕೇಶನ್ ಅಪ್ರೂವ್ ಆಗಿದೆಯಾ ಎಲಿಜಿಬಲ್ ಇದೆಯಾ ಅಂತ ತೋರಿಸುತ್ತೆ ಅದೇ ರೀತಿ ಪೇಮೆಂಟ್ ಕೂಡ ಬಂದಿದೆಯಾ ಇಲ್ವಾ ಅಮೌಂಟ್ ಎಷ್ಟು ಅಂತ ತೋರಿಸುತ್ತೆ ಇಲ್ಲಿ ವಿದ್ಯಾರ್ಥಿಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಫೀಸ್ ಕನ್ಸೆಷನ್ ಬಂದುಬಿಟ್ಟು 28,000 ಕೊಟ್ಟಿದ್ದಾರೆ ಅದೇ ರೀತಿ ಅಗ್ರಿಕಲ್ಚರ್ದು ಕೊಟ್ಟಿದ್ದಾರೆ ರೈತ ವಿದ್ಯಾನಿಧಿ ರೈತ ವಿದ್ಯಾನಿಧಿ ಡೌಟ್ ಇದೆ ಯಾಕಂದರೆ ಈ ಹಿಂದೆ ಬೊಂಬಾಯಿ ಸರ್ಕಾರವರು ಅನೌನ್ಸ್ಮೆಂಟ್ ಕೂಡ ಮಾಡಿದರು ಈಗ ಸರ್ಕಾರ ಚೇಂಜ್ ಆಯಿತು ಬಡ್ಜೆಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ಬಡ್ಜೆಟಲ್ಲಿ ಕೂಡ ಯಾವುದೇ ರೀತಿ ಹಣ ಎತ್ತಿಟ್ಟಿಲ್ಲ ಐ ಥಿಂಕ್ ಡೌಟ್ ಅನ್ಕೋತೀನಿ ಬಟ್ ಇದು ಕಳೆದ ವರ್ಷ ಸ್ಕಾಲರ್ಶಿಪ್ ಆಗಿರೋ ಕಾರಣ ಅಮೌಂಟ್ ಇದೆಯೋ ಇಲ್ವೋ ಅಂತ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಬಟ್ ಕ್ಲಾರಿಟಿ ಅಂತೂ ಇಲ್ಲವೇ ಇಲ್ಲ ಅಲ್ಲಿ ತೋರಿಸ್ತಾ ಇದೆ ಪುಸ್ಟೋ ಡೆಬಿಟ್ ಆಗಿದೆಯಾ ಅಂತ ತೋರಿಸ್ತಾ ಇದೆ ಯಾವುದು ಅಲೋಯೆನ್ಸ್ ಬರುತ್ತೆ ಫೀಸ್ ಪೇಮೆಂಟ್ ಯಾವ ರೀತಿ ಅಗ್ರಿಕಲ್ಚರ್ ಯಾವ ರೀತಿ ಇಲ್ಲಿ ನೋಡಿ ಪುಸ್ಟೋ ಡೆಬಿಟಿ ನೋ ಇದೆ ಅಮೌಂಟ್ ಕೂಡ ನೋ ಇದೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಕೂಡ ಏನು ತೋರಿಸ್ತಿಲ್ಲ ಅಂದರೆ ಸ್ಯಾಂಕ್ಷನ್ ಆಗಿದೆ ಇನ್ನು ಕೂಡ ಅಮೌಂಟ್ ಮಾತ್ರ ಪ್ರೊಸೆಸಿಂಗ್ ಆಗೋಕ್ಕೆ ಪೆಂಡಿಂಗ್ ಇದೆ ಅಂತ ನೀವು ಚೆಕ್ಔಟ್ ಮಾಡ್ಕೊಂಡು ನಿಮ್ಗೆ ಕೂಡ ಇದೇ ರೀತಿ ಕಾಣ್ತದೆ ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಪ್ರಕಾರ ಎಷ್ಟು 300 ಕೋಟಿ 300 crores ಎಷ್ಟು ಪೆಂಡಿಂಗ್ ಇತ್ತಂತೆ ಅದನ್ನು ಅಪ್ರೂವ್ ಮಾಡಿದ್ದಾರೆ ಶೀಘ್ರದಲ್ಲೇ ನಿಮಗೆ ಅಮೌಂಟ್ ಕೂಡ ಬರುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಬಟ್ ಇಲ್ಲಿ ವೆಯ್ಟ್ ಮಾಡಿ ಇನ್ ಕೇಸ್ ನಿಮಗೆ ಈ ರೀತಿ ಏನು ಕೂಡ ಪೆಂಡಿಂಗ್ ಏನು ಕೂಡ ಆಧಾರ್ ಲಿಂಕಿಂಗ್ ಆಗಿರ್ಬೋದು ಯಾವುದೇ ರೀತಿ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ದಯವಿಟ್ಟು ಆದಷ್ಟು ಬೇಗ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿ ಬರ್ತದೆ ಇನ್ನು ಎಷ್ಟು ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ರಿ ಎಷ್ಟು ಸ್ಟೂಡೆಂಟ್ಸ್ಗಳು ಏನು ಎಷ್ಟು ಸ್ಟೂಡೆಂಟ್ಸ್ಗಳಿಗೆ ಬರ್ತಾ ಇಲ್ವಾ ಅಂತ ಎಷ್ಟು ಸ್ಟೂಡೆಂಟ್ಸ್ಗಳು ಕೂಡ ಬರೋ ಸಾಧ್ಯತೆ ಹೆಚ್ಚಿದೆ ಡಿಪಾರ್ಟ್ಮೆಂಟ್ ಅವರು ಇನ್ನು ಹಾಕಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಹಾಕಬೇಕಾಗುತ್ತೆ ಯಾಕಂದರೆ ಹೊಸ ಅಪ್ಲಿಕೇಶನ್ ಶುರು ಆಗುತ್ತೆ ಪೆಂಡಿಂಗ್ ಇರೋ ಕಾರಣ ಇನ್ನು 15 days 20 days ಒಳಗೆ ಎಲ್ಲರೂ ಕೂಡ ಕ್ಲಿಯರ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಇದು ಇವತ್ತಿನ ವಿಡಿಯೋ ಇದು ಇವತ್ತಿನ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ SSP ಸ್ಟೂಡೆಂಟ್ಸ್ಗಳಿಗೆ ಥ್ಯಾಂಕ್ ಯು ಫಾರ್